ಎಲ್ರಿಗೂ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಫಸ್ಟ್ ಆಫ್ ಆಲ್, ನಾನು ಮಾತಾಡಕ್ ಬರಲ್ಲ, ಈ ವಿಧಿ ಇಲ್ಲ, ಮಾತಾಡಲೇಬೇಕು. ಎಲ್ಲ ಕಡೆ ಒಂದ್ ನಿಮಿಷದಲ್ಲಿ ಮುಗಿಸ್ಬಿಡ್ತಿಲ್ಲ, ಈಗ ಬೇಡ ಅಂದ್ರೂ ಮಾತಾಡಬೇಕು, ಯಾಕಂದ್ರೆ ಜವಾಬ್ದಾರಿ ಅದು. ಮೊದಲಿಗೆ ನಮ್ಮ ನಿರ್ಮಾಪಕರಿಗೆ ಥ್ಯಾಂಕ್ಸ್ ಹೇಳ್ತೀನಿ, ಯಾಕೆ ಅಂದರೆ ಇದು ಒಂದು ಕಾಮಿಡಿಯನ್ ಹೀರೋ ಆಗಿ ಮಾಡಿದಾಗ ಒಂದೇನೋ ಒಂದು ಲಿಮಿಟೆಡ್ ಬಜೆಟಲ್ಲಿ ಆ ಥರದ್ದು ಮುಗಿಸ್ಕೊಂಬಿಡೋಣ ಸೇಫಲ್ಲಿ ಅನ್ನೋ ಥರದ್ದು ಆಗಿದೆ, ಎಲ್ರಿಗೂ ಗೊತ್ತಿರೋ. ಬಟ್ ಈ ಕಥೆಗೆ ತುಂಬ ನಂದು ಗೊತ್ತಿಲ್ಲ, ಇನ್ನು ಮಾರ್ಕೆಟ್ ಏನಿದೆ, ಹೆಂಗೆ ಏನು ಎಷ್ಟಾಗತ್ತೆ ಅನ್ನೋದು ಗೊತ್ತಿಲ್ಲ. ಹೀರೋ ಆಗಿ ನಾನು ಹೊಸಬಾನೇ, ಬಟ್ ಆದರೂ ನನ್ನ ನಂಬಿದೆ, ಕಥೆಯನ್ನು ನಂಬಿ ಒಂದು ಒಳ್ಳೆ ಬಜೆಟ್ ಆಗ್ತಾ ಇದ್ದಾರೆ. ಸೊ ಅದಕ್ಕೆ ಮೊದಲನೇದಾಗಿ ಥ್ಯಾಂಕ್ಸ್ ಅಪ್ಪಾಜಿ. ಮತ್ತು ನಮ್ಮ ಡೈರೆಕ್ಟ್ರು ಅನಿಲ್ ಅವರು, ಅವ್ರದ್ದು ನಮ್ಮದು ಹಳೆ ಸಂಬಂಧ, ಬಟ್ ಅವರು ನಾನು ಇರುವಾಗ ಸಿನಿಮಾ ಡೈರೆಕ್ಟ್ ಮಾಡ್ತಿರೋದು ಹೊಸ ಸಂಬಂಧ ಅವರು. ಥ್ಯಾಂಕ್ ಯು ಡೈರೆಕ್ಟ್ರೆ. ಹಾಗೆ ಚಂದ್ರು ಸರ್ ಜೊತೆ ನಾನು ಕೆಲಸ ಮಾಡಿದ್ದೀನಿ ಸರ್, ನಿಮಗೂ ಥ್ಯಾಂಕ್ಸ್. ಧರ್ಮಣ್ಣ ನಾವು ಮಾಡ್ತಿದ್ದೀವಿ, ಥ್ಯಾಂಕ್ ಯು ಧರ್ಮಣ್ಣ. ಹೀರೋಯಿನ್ ಇವರು ಮಲೈಕಾ ಅಂತ, ಫಸ್ಟು ಕನ್ನಡ ಮೂವಿ ಇರುತ್ತೋ. ಈಗ ಎಲ್ರಿಗೂ ಗೊತ್ತಿರೋಂಗೆ ನಾನು ನಿಜವಾಗ್ಲೂ ಸುಮ್ಮನೆ ಆ್ಯಕ್ಟ್ ಮಾಡಬೇಕು ಸಿನಿಮಾಲಿ, ಒಂದು ಸೀನ್ ಎರಡು ಸೀನ್ ಅಷ್ಟು ಸಾಕು ಅಂತ ಬಂದವನು. ಬಟ್ ನಿಮ್ಗೆ ಹೇಳೋ ಆರೈಕೆ, ಜನರ ಆಶೀರ್ವಾದ, ದೇವ್ರ ಆಶೀರ್ವಾದ ಇಲ್ಲಿ ತನಕ ಬಂದೆ. ಸುಮಾರು ಹೀರೋ ಆಗಿ ನನಗೆ ಬಂತು ರಾಜಾಬಲಿ ಅಧ್ಯಕ್ಷ ಸಿನಿಮಾಗಳೆಲ್ಲ ಆದಮೇಲೆ, ಬಟ್ ಬೇಡ 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 ಅನ್ಕೊಂಡು ಯಾವುದೂ ಮಾಡಿರಲಿಲ್ಲ. ಈ ಕತೆ ತುಂಬ ಚೆನ್ನಾಗಿತ್ತು, ಇದನ್ನು ಮಾಡಿದ್ರೆ ಖಂಡಿತವಾಗ್ಲೂ ಒಂದು ಸಕ್ಸಸ್ಸು ಸಿಗುತ್ತೆ, ಜನರು ಖಂಡಿತ ಇದನ್ನು ಮೆಚ್ಕೋತಾರೆ ಅನ್ನೋ ನಂಬಿಕೆ ನನಗೆ ಬಂತು. ಹಂಗಾಗಿ ಈ ಸಿನಿಮಾನ ಒಪ್ಕೊಂಡು ಮಾಡ್ತಾ ಇದ್ದೀವಿ. ಇದುವರೆಗೂ ಎಲ್ಲರೂ ಸಪೋರ್ಟ್ ಮಾಡಿದ್ದೀರಾ, ಎಲ್ಲರೂ ಇಲ್ಲಿ ತನಕ ಬೆಳೆಸಿದ್ದೀರಾ. ದಯಮಾಡಿ ಇನ್ನು ಮುಂದಕ್ಕೆ ಇಷ್ಟು ದಿನ ಮಾಡೋದಕ್ಕಿಂತ ಸ್ವಲ್ಪ ಜಾಸ್ತಿ ಇನ್ನು ಮುಂದಕ್ಕೆ ಮಾಡಿ, ನಿಮ್ಮ ಸಪೋರ್ಟ್ ಇರಲಿ, ನಮ್ಮ ಸಿನಿಮಾನ ಗೆಲ್ಲಿಸಿ. ಯಾಕೆಂದರೆ ಏನೇ ಆದರೂ ಜನಕ್ಕೆ ತಲುಪ್ಸೋಕ್ಕೆ ಅದು ನಿಮ್ಮಿಂದ ಮಾತ್ರ ಸಾಧ್ಯ. ಸೊ ನಮ್ಮ ಉಪಾಧ್ಯಕ್ಷಗೆ ನಿಮ್ದೆಲ್ಲರದು ಕಮರ್ಷಿಯಲ್ಲಿ ಬಿಟ್ಟು ಪ್ರೀತಿಯಿಂದ ಇದಕ್ಕೆ ಹರಸಿ ಅಂತ ಕೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.